ನಮಸ್ಕಾರ ಮಹಾದೇವ ಭಟ್ರಿ. ನಮಸ್ಕಾರ. ನೀವು ಕಳ್ಕೊಂಡ ಮಗನ ಜೊತೆಗೆ ದವಸ ಧಾನ್ಯನೂ ತಂದಿವ್ರಿ. ಮಗು ಅಮ್ಮ ಗೋವಿಂದ ಅಮ್ಮ, ನಿಮ್ಮ ಮನಸ್ಸಿಗೆ ನಾನು ನೋವು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ರಿ. ಗೋವಿಂದ ಅಪ್ಪ, ಇಲ್ಲಪ್ಪ, ಕೋಪದಲ್ಲಿ ನೀನು ಹೊರಗಟ್ಟಿ ನಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕಂದ, ಹಿರಿಯರು ಏನ್ ಮಾಡಿದ್ರು ಅದು ಮಕ್ಕಳು ಒಳ್ಳೇದಿಕ್ಕೆ ತಾನೇ ಅಪ್ಪ. ಅಯ್ಯೋ ಕಂದ, ನಿಮಗಿರೋ ಈ ದೊಡ್ಡ ಮನಸ್ಸು ನನಗಿಲ್ವಲ್ಲಪ್ಪ. ದಯವಿಟ್ಟು ಹಾಗೆ ಹೇಳ್ಬೇಡಿ ಅಪ್ಪ, ನಿಮ್ಮ ಆಶೀರ್ವಾದವೇ ನನ್ನ ಭಾಗ್ಯ. ಗೋವಿಂದ ಅಣ್ಣ. ಗೋವಿಂದ ಗುರುಗಳೇ, ದೀರ್ಘಾಯುಷ್ಮಾನ್ ಭವ. ಮಾದೇವ ಭಟ್ರ, ನಿಮ್ ಮಗ ಸಾಮಾನ್ಯ ಅಲ್ಬಿಡ್ರಿ, ದೈವಾಂಶ ಸಂಭೂತದಲ್ಲಿ. ಈ ಮಾತು ಕೇಳಿದ್ರ ನಿಮ್ಗೆ ಆಶ್ಚರ್ಯ ಆಗ್ಬಹುದ್ರಿ, ಇದು ಕರೆ ಐತ್ರಿ. 12 ವರ್ಷ ಮಗನ ಕಳ್ಕೊಂಡು ಕತ್ತಲಾಗಿದ್ದ ನಮ್ಮ ಮನೆಗೆ ಬೆಳಕು ತಂದಾರಿ ಇವ್ರು. ಆ ಉಪಕಾರಕ್ಕ ಒಂದ್ ಬಂಡಿ ದವಸ ಧಾನ್ಯ ತಂದಿವ್ರಿ, ದಯವಿಟ್ಟು ತಾವ್ ಅದನ್ನ ಸ್ವೀಕಾರ ಮಾಡ್ಬೇಕು. ಅದೆಲ್ಲ ಇರ್ಲಿ, ಈಗ ದಯಮಾಡಿ ಒಳಗ್ ಬರ್ರಿ. ಇರ್ಲಿ ಇರ್ಲಿ ಮಹಾದೇವ ಭಟ್ರ, ನಿಮ್ಗೊಂದ್ ಮಾತು ಹೇಳ್ತೀನಿ, ತಾವು ತಪ್ಪು ತಿಳ್ಕೊಬೇಡ್ರಿ. ಹೇಳ್ರಿ. ನಿಮ್ ಮಗನ್ನ ಅವನ ದಾರಿಯೊಳಗ ಅವನ್ ಬಿಟ್ಟು ಬಿಡ್ರಿ, ಯಾಕಂದ್ರ ಮುಂದವ ದೊಡ್ಡ ಜ್ಞಾನಿ ಆಗೋ ಲಕ್ಷಣ ಐತಿ. ಹೌದು ಭಟ್ರೆ, ನಾನು ಹೇಳ್ದ ಹಾಗೆ ಅವನದು ಯೋಗ ಜಾತಕ. ನಮ್ಮ ಪ್ರಪಂಚಾನೆ ಬೇರೆ, ಅವನ ಪ್ರಪಂಚಾನೆ ಬೇರೆ. ನೀವು ತಿಳಿದವರಿದ್ದೀರಿ, ನಿಮಗೆ ಹೆಚ್ಚಿಗೆ ಹೇಳೋದೇನು ಉಳಿದಿಲ್ಲ. ನಾವೇನ್ ಬರ್ತೀವಿ? ಉಂಟೆ ಸ್ವಾಮಿ, ಮನೆಗೆ ಬಂದವರು ಹಾಗೆ ಹೋಗೋದುಂಟೆ. ನೋಡಿ, ಮನೆ ಬಿಟ್ಟು ಹೋಗಿದ್ದ ನನ್ನ ಮಗನ್ನ ತಾವು ಮತ್ತೆ ನನ್ನ ಮನೆಗೆ ಸೇರಿಸಿದ್ದೀರಿ. ನಮ್ಮ ಆತಿಥ್ಯನ ತಾವು ಸ್ವೀಕರಿಸೇ ಹೋಗಬೇಕು. ಹಬ್ಬದ ಅಡಿಗೆ ಮಾಡಿಸ್ತೀನಿ, ಹಾಗೆ ನಂದೊಂದು ಮನವಿ. ಏನ್ ಹೇಳ್ರಿ? ನನ್ನ ಮಗ ನನ್ನ ಮನೆಗೆ ಬಂದದ್ದೇ ನನಗೊಂದು ದೊಡ್ಡ ಆಸ್ತಿ ಬಂದ ಹಾಗಾಗಿದೆ. ದಯಮಾಡಿ ತಾವು ತಂದಿರೋ ಬಂಡಿ ಧಾನ್ಯನ ತಾವೇ ತಗೊಂಡು ಹೋಗ್ಬೇಕು. ಆ ಧಾನ್ಯನ ನಾವು ನಿಮಗ್ ಕೊಟ್ಟಿಲ್ರಿ, ಅದನ್ನ ನಿಮ್ ಮಗನಿಗೆ ತಾಂಬೂಲ್ ರೂಪದೊಳಗೆ ಕೊಟ್ಟೆವು. ತಾಂಬೂಲನ ಒಲ್ಲೆ ಅನ್ಬಾರ್ದಲ್ಲ. ನೋಡಿ, ಮನೆಗೆ ಬಂದ ಧಾನ್ಯ ಲಕ್ಷ್ಮಿನ ಬೇಡ ಅಂತ ಹೇಳ್ಬೇಡಿ, ದೇವರ ಪ್ರಸಾದ ಅಂತ ಸ್ವೀಕರಿಸಿ. ಸಂತೋಷ ಸ್ವಾಮಿ, ಸಂತೋಷ. ಮಗು, ನಾನು ನಿನ್ನೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಲ್ಲಪ್ಪ, ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಊಹೆಗೂ ಮೀರಿ ಬೆಳೆದು ಬಿಟ್ಟೆ. ಇನ್ಮೇಲೆ ನಾನು ಯಾವತ್ತೂ ನಿನ್ನ ದಾರಿಗೆ ಅಡ್ಡ ಬರೋದಿಲ್ಲ. ತಾಯೇ, ಶಾಕಂಬರಿ ಗುರುಗಳೇ, ಗುರುಗಳೇ. ಓ ನೀನಾ? ನಮಸ್ಕಾರ ಗುರುಗಳೇ. ಶಾಲೆ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ಬಂದಿದ್ಯಲ್ಲ, ಏನ್ ವಿಷಯ? ಏನಿಲ್ಲ ಗುರುಗಳೇ, ನನಗೆ ಈ ಮಿಥ್ಯ ಪ್ರಪಂಚದ ಬಗ್ಗೆ ಯಾಕೋ ಬೇಸರ ಆಗಿದೆ. ಈ ಲೋಕದಿಂದ ಆ ಲೋಕದವನಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಗುರುಗಳೇ? ಈ ಲೋಕ ಬಿಟ್ಟಾಗ ಪ್ರತಿಯೊಬ್ಬರೂ ಆ ಲೋಕಕ್ಕೆ ಹೋಗಲೇಬೇಕು ಮಗು. ಏನ್ ಹೇಳ್ತಿದ್ದೀರಾ ಗುರುಗಳೇ? ಬೇಸರ ಮಾಡ್ಕೋಬೇಡ, ನನ್ನ ಮಾತನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವೊಂದು ಪ್ರಶ್ನೆ ಕೇಳಲಾ? ಕೇಳಿ ಗುರುಗಳೇ. ಉಪ್ಪು ಅಂದ್ರೆ ಯಾವುದು, ನೀರು ಅಂದ್ರೆ ಯಾವುದು? ಎರಡೂ ಬೇರೆ ಬೇರೆ, ಆದ್ರೂ ಉಪ್ಪಿನಲ್ಲಿ ನೀರಿದೆ. ಮಂಜಿನ ಗಡ್ಡೆ ನೀರು,
ಇದ್ರ ಬಗ್ಗೆ ಏನ್ ಹೇಳ್ತೀಯ? ಇದು ಅಷ್ಟೇ, ಇವು ಬೇರೆ ಬೇರೆ ಆದ್ರೂ ಎರಡೂ ಒಂದೇ. ಅಂದ್ರೆ ಮಂಜಿನಗಡ್ಡೆಯಲ್ಲೂ ನೀರಿದೆ, ಉಪ್ಪಿನಲ್ಲೂ ನೀರಿದೆ, ಎರಡನ್ನೂ ನೀರಿನಲ್ಲಿ ಹಾಕಿದ್ರೆ ಕರಗೋಗುತ್ತೆ. ಎರಡರಲ್ಲೂ ನೀರಿದೆ, ಆಕಾರ ಮಾತ್ರ ಬೇರೆ ಬೇರೆ. ಅರ್ಥವಾಗ್ಲಿಲ್ಲ ಗುರುಗಳೇ. ಪರಮಾತ್ಮನಿಗೆ ವಿಶ್ವಾತ್ಮ ಅಂತಾನು ಹೆಸರಿದೆ, ವಿಶ್ವ ರಕ್ಷಕ ಅಂತಾನು ಹೆಸರಿದೆ. ಆ ಭಗವಂತ ವಿಶ್ವರೂಪಿಯಾಗಿದ್ದು ಇಡೀ ವಿಶ್ವವನ್ನೇ ರಕ್ಷಿಸ್ತಾನೆ. ಅದೇ ರೀತಿ ನಾವು ಈ ಲೋಕದಲ್ಲಿದ್ದೇ ಆ ಲೋಕದವರಾಗಬೇಕು. ಅದು ಹೇಗೆ, ಇದನ್ನ ಸ್ವಲ್ಪ ವಿವರಿಸಿ ಹೇಳಿ ಗುರುಗಳೇ. ಈಗ ಉಪ್ಪು ಮಂಜಿನಗಡ್ಡೆ ಅಂದ್ರೆ ಏನು ಅಂತ ಹೇಳಿ. ಇವೆರಡು ನೀರಿನಿಂದ ಹುಟ್ಟಿದೆ ಅಂತ ನಿನಗೆ ಗೊತ್ತು. ಅಂದ್ರೆ ನೀರೇ ಇಲ್ಲಿ ಪ್ರಧಾನ ವಸ್ತು, ಹಾಗೆ ಪರಮಾತ್ಮ ಅನ್ನೋ ಪ್ರಧಾನ ವಸ್ತುವಿನಿಂದ ಆತ್ಮಗಳು ಅನ್ನೋ ಅಂಶಗಳು ಪಶು ಪಕ್ಷಿ ಪ್ರಾಣಿಗಳ ರೂಪ ತಾಳಿವೆ. ದೇಹ ಹಾಗೂ ಆತ್ಮ ಬೇರೆ ಬೇರೆ ಆದ್ರೂ ಒಂದಾಗಿ ಕಾಣುತ್ತೆ. ಮಂಜಿನಗಡ್ಡೆಯಲ್ಲಿ ನೀರು ಹೇಗಿರುತ್ತೋ ಹಾಗೆ ನಮ್ಮ ದೇಹದಲ್ಲಿ ಆತ್ಮ ಅದೇ ರೀತಿ ಇರುತ್ತೆ. ಈ ದೇಹವನ್ನು ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ದಂಡಿಸಿದಾಗ ಆತ್ಮ ಪರಮಾತ್ಮನಲ್ಲಿ ಸೇರುತ್ತೆ. ನಾವು ದೈಹಿಕವಾಗಿ ಈ ಲೋಕದಲ್ಲಿ ಇದ್ದುಕೊಂಡೇ ಆತ್ಮವನ್ನು ಪರಮಾತ್ಮನಲ್ಲಿ ಬೆರೆಸಿ ನಾವು ಆಲೋಕದವರಾಗಬೇಕು. ಆತನೇ ಜೀವನ್ಮುಕ್ತರು. ಇದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತಾರೆ. ಆತ್ಮ ಸಾಕ್ಷಾತ್ಕಾರ ಪಡೆದವನೇ ಆತ್ಮಜ್ಞಾನಿಯಾಗುತ್ತಾನೆ. ಗುರುಗಳೇ, ಈ ಆತ್ಮ ಸಾಕ್ಷಾತ್ಕಾರ ಪಡೆಯೋದು ಹೇಗೆ? ಅದಕ್ಕೆ ಜಪ, ಧ್ಯಾನ, ಗುರುಪದೇಶ, ಸಾಧನೆ, ಸಂಯಮ, ದೀಕ್ಷೆ ಇದೆಲ್ಲ ಬೇಕಾಗುತ್ತೆ. ಇದನ್ನ ಸಾಧಿಸೋ ದಾರಿ, ಅಂತಹ ಜ್ಞಾನಿಗಳ ಸಂಪರ್ಕ ಪಡೆಯೋದು ಹೇಗೆ ಗುರುಗಳೇ? ಅಂತಹ ಜ್ಞಾನಿಗಳು ಸಿದ್ಧಪುರುಷರು ಯಾವುದಾದ್ರೂ ಕಾಡು ಬೆಟ್ಟ ಗವಿಗಳಲ್ಲಿ ಇರ್ತಾರೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ಪದ್ಧತಿ. ಆ ಪದ್ಧತಿಗಳನ್ನೆಲ್ಲ ನೀನು ಅನುಸರಿಸಬೇಕಾಗುತ್ತೆ, ಆಚರಿಸಬೇಕಾಗುತ್ತೆ. ಹಾಗೆ ಮಾಡಿದರೆ ಆತ್ಮ ಸಾಕ್ಷಾತ್ಕಾರ ಸಿಗತ್ತಾ ಗುರುಗಳೇ? ಸಿಗುತ್ತೋ ಸಿಗುವುದಿಲ್ಲವೋ, ಈ ರೀತಿಯ ಸಂದೇಹಗಳನ್ನು ಮೊದಲು ಮನಸ್ಸಿನಿಂದ ದೂರ ಮಾಡಬೇಕು. ಸಾಧಿಸಿಯೇ ತೀರುತ್ತೇನೆ, ಸಾಧಿಸಲೇಬೇಕು ಅನ್ನೋ ದೃಢ ನಿರ್ಧಾರ ಇರಬೇಕು. ಅದಕ್ಕಾಗಿ ಶಕ್ತಿ ವಂಚನೆ ಇಲ್ಲದೆ ಶ್ರಮಿಸಬೇಕು, ಕ್ರಮಿಸಬೇಕು. ಆಗಲೇ ಆ ಸಾಕ್ಷಾತ್ಕಾರ ಸಿದ್ಧಿಸುತ್ತೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನೆ ಮಠ ಬಂಧು ಬಳಗ ಎಲ್ಲ ಬಿಟ್ಟು ಹೋಗ್ಬೇಕಾ ಗುರುಗಳೇ? ಮನೆ ಮಠ ಬಂಧು ಬಳಗ ಇವೆಲ್ಲ ಸಾಧಕನಿಗೆ ಬರೋ ಬಂಧನಗಳು. ಪ್ರಶಾಂತವಾದ ನಿರ್ಜನವಾದ ಪ್ರದೇಶದಲ್ಲಿದ್ದು ಸಾಧನೆ ಮಾಡಬೇಕು. ಅಥವಾ ಈ ಎಲ್ಲದರ ನಡುವೆ ಇದ್ದುಕೊಂಡೇ ಮನಸ್ಸನ್ನು ದೈವದತ್ತ ಪ್ರಚೋದಿಸಿ ಸಾಧಿಸಬಹುದು. ಆ ರೀತಿ ಸಾಧನೆ ಮಾಡುವ ಮೊದಲು ಏಕಾಂತ ಪ್ರದೇಶದಲ್ಲಿದ್ದು ಅಭ್ಯಾಸ ಮಾಡಬೇಕು, ಅಧ್ಯಯನವನ್ನು ಕೂಡ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ ನನಗೂ ಆಸೆ ಆಗಿದೆ. ಅದಕ್ಕೆ ವಯಸ್ಸಿನ ಮಿತಿ ಏನಾದರೂ ಇದೆಯಾ ಗುರುಗಳೇ? ಆತ್ಮಜ್ಞಾನ ಸಿದ್ಧಿಗೆ ವಯಸ್ಸಿನ ಪ್ರಮೇಯವಿಲ್ಲ ಮಗು. ಶಂಕರಾಚಾರ್ಯರು ಬಾಲ್ಯದಲ್ಲೇ ಸನ್ಯಾಸತ್ವ ಸ್ವೀಕರಿಸಲಿಲ್ಲವೇ? ಇವೆಲ್ಲಕ್ಕಿಂತ ಮೊದಲು ಎಲ್ಲ ಮೋಹಗಳನ್ನು ಜಯಿಸಬೇಕು. ಅದಕ್ಕೆ ಶಂಕರಾಚಾರ್ಯರು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿದ್ದಾರೆ. ಸಜ್ಜನರ ಸಹವಾಸದಿಂದ ಇತರೆ ಸಹವಾಸಗಳು ದೂರವಾಗುತ್ತವೆ. ಯಾವಾಗ ವ್ಯರ್ಥವಾದ ಇತರೆ ಸಹವಾಸಗಳು ದೂರವಾಗುತ್ತೋ ಆವಾಗ ಮೋಹ ಅನ್ನೋದು ನಾಶವಾಗುತ್ತೆ. ಯಾವಾಗ ಮೋಹ ನಾಶವಾಗುತ್ತೋ ಆಗ ಮನಸ್ಸು ನಿರ್ಮಲವಾಗಿ ನಿಶ್ಚಲವಾಗುತ್ತೆ. ಮನಸ್ಸು ನಿಶ್ಚಲವಾದರೆ ಜೀವನ್ಮುಕ್ತಿ ಸಿಗುತ್ತೆ. ಗುರುಗಳೇ, ತಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕು. ನನ್ನಿಂದ ಉಪಕಾರನೇ? ಏನ್ ಮಗುವುದು? ಗುರುಗಳೇ, ನಾನೀಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಅದೇನ್ ಹೇಳು? ನನ್ನ ಈ ನಿರ್ಧಾರಕ್ಕೆ ನನ್ನ ತಂದೆ ತಾಯಿ ಅಡ್ಡಿ ಮಾಡಿದ್ರು ಮಾಡಬಹುದು, ಅದಕ್ಕೆ ನೀವು ಅವ್ರನ್ನ ಒಪ್ಪಿಸ್ಬೇಕು. ನಿನ್ನ ಆಶಯವೇನೋ ದೊಡ್ಡದು, ಆದ್ರೆ ಇದು ಸಾಧ್ಯವೇ ಗೋವಿಂದ ಭಟ್ಟ? ಸಾಧನೆ ಮಾಡೋದಕ್ಕೆ ಸಂದೇಹ ಇರಬಾರ್ದು ಅಂತ ನೀವೇ ಹೇಳಿದ್ರಲ್ಲ ಗುರುಗಳೇ. ನೀವು ಹೇಳಿದ ಹಾಗೆ ಎಲ್ಲ ಬಂಧನಗಳನ್ನು ಕಳ್ಕೊಂಡು ಬೆಟ್ಟ ಗುಡ್ಡಗಳಲ್ಲಿ ಸೇರಿ ಸಂತ ಸಾಧು ಸತ್ಪುರುಷರ ಸೇವೆ ಮಾಡೋದಿಕ್ಕೆ ನಿಮ್ಮ ಸಹಾಯ ಬೇಕು. ಈ ವಿಷಯದಲ್ಲಿ ನಾನು ಮೂರನೇ. ನನಗೇನು, ನಾನು ಏನು ಬೇಕಾದ್ರೂ ಹೇಳಬಹುದು. ಆದ್ರೆ ಹೆತ್ತ ಕರು, ಬೆಳೆಸಿದ ಮನಸ್ಸು, ಈ ಎರಡೂ ಈ ವಿಷಯ ತಿಳಿದ್ರೆ ಒಪ್ಕೊಳ್ಳೋದಿಲ್ಲ ಅನ್ಸುತ್ತೆ. ತಾವು ಹಿರಿಯರು, ನೀವು ಹೇಳಿದ್ರೆ ನಿಮ್ ತಂದೆ ತಾಯಿ ಖಂಡಿತ ಒಪ್ಕೋತಾರೆ. ದಯವಿಟ್ಟು ನೀವು ಒಪ್ಪಿಸ್ಲೇಬೇಕು.
ಎಲ್ಲ ಪರಮಾತ್ಮ ಇಚ್ಛೆ. ಏನು ಪ್ರಯತ್ನ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಮಯೂರ್ ಹುಷಾರಿಲ್ವೇನಾ? ರಾತ್ರಿ ಹುಳಿ ಚೆನ್ನಾಗಿತ್ತು ಅಂತ ಸ್ವಲ್ಪ ಹೆಚ್ಚಾಗಿ ಊಟ ಮಾಡ್ಬಿಟ್ಟ. ಅಜೀರ್ಣ ಆಗ್ಬಿಟ್ಟಿದೆ, ಹೊಟ್ಟೆ ನೋವು ಅಂತಿದ್ದ, ಕಷಾಯ ಮಾಡ್ಕೊಂಡ್ ಬಂದೆ. ಇವನೊಬ್ಬ ಹೊಟ್ಟೆ ಬಾಕ ಲೋ, ಬದುಕೋಕೋಸ್ಕರ ತಿನ್ಬೇಕೆ ಹೊರತು ತಿನ್ನೋಕೋಸ್ಕರ ಬದುಕಿರ್ಬಾರ್ದು. ಇಲ್ಲ, ನಾನ್ ತಿಂದಿದ್ದಿಷ್ಟೇ, ಆದ್ರೂ ಹೊಟ್ಟೆ ನೋಯ್ತಾ ಇದೆ. ಊಟದ ಮೇಲೆ ಇರೋ ಆಸೆ ಪಾಠದ ಮೇಲೂ ಇರ್ಬೇಕಪ್ಪ. ಅವ್ರವ್ರು ಪಡ್ಕೊಂಡ್ ಬಂದಿದ್ದು ಅವ್ರಿಗೆ, ಸುಮ್ನೆ ಅವನ್ ಯಾಕೆ ದೂಷಿಸ್ತೀರಾ? ನೋಡೋ, ಅದು ನಮ್ಮ ಮೈಗಳ ತರ ಮುಚ್ಕೊಳಕ್ಕೆ ಹೇಳೋ ಮಾತು ಅಷ್ಟೇ. ನಮ್ ಗೋವಿಂದ ಓದೋದ್ರಲ್ಲಿ ಎಷ್ಟು ಮುಂದೆ ಇದ್ದಾನೆ, ಇವ್ರನ್ನೆಲ್ಲ ಆಸಕ್ತಿನೇ ಇಲ್ಲ. ಬಾಳ ಹೇಳ್ಮೇಲೆ ಹೋಗಿ ಆ ಕೊಣೆಲ್ ಮಲ್ಕೋ, ಹೋಗು. ಅಲ್ಲ ರೀ, ಇವನ್ ಮುಂದೆನೆ ನಮ್ ಗೋವಿಂದನ ಹೊಗಳ್ತಿರಲ್ಲ, ಅವನ್ ಮನ್ಸಿಗೆ ನೋವಾಗೋದಿಲ್ವೇನ? ನೋವಾಗ್ಲಿ ಅಂತಲೇ ಹೇಳಿದ್ದು, ಆಗ್ಲಾದ್ರೂ ಒಳ್ಳೆ ಬುದ್ಧಿ ಬರುತ್ತೆ. ನಿಮ್ ಚುಚ್ಚು ಮಾತಿನಿಂದ ಅವನ್ ತಮ್ಮನ ಮೇಲೆ ದ್ವೇಷ ಬೆಳೆಸ್ಕೊಂಡ್ಬಿಟ್ರೆ ಆಗ ಮೂರ್ಖಂಗೆ ವಿದ್ಯೆಯೇನು ನೂರ್ಕಾಲ ಹೇಳಿದರೇನು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅನ್ನೋ ಸರ್ವಜ್ಞನ ವಚನ ಸತ್ಯ ಅಂತ ತಿಳಿಯುತ್ತೆ. ಅವನ್ ಜಾತಕದಲ್ಲಿ ಹೇಗಿದೆಯೋ ಏನೋ. ಅಲ್ಲ ರೀ, ಓದೋರೆಲ್ಲ ಜ್ಞಾನಿಗಳಾಗ್ತಾರೇನು? ಇವನು ಜ್ಞಾನಿ ಆಗೋದೇನು ಬೇಡ, ವಿದ್ಯಾವಂತ ಬುದ್ಧಿವಂತನಾದ್ರೆ ಸಾಕು. ಜಾತಕದಲ್ಲಿ ವಿದ್ಯಾಯೋಗ ಇರ್ಬೇಕಲ್ಲ. ನೋಡು, ಜಾತಕ ಅನ್ನೋದು ಇವನು ಹೀಗಾಗಬಹುದು ಅಂತ ಹೇಳುತ್ತೀಯ ಹೊರತು ನೀನು ಹೀಗೆ ಬಾಳು ಅಂತ ಒತ್ತಾಯ ಮಾಡೋದಿಲ್ಲ. ಹಸಿವನ್ನು ಅಳಿಸೋದಕ್ಕೆ ಆಹಾರ ಇದ್ದ ಹಾಗೆ ಅಜ್ಞಾನವನ್ನು ಅಳಿಸೋದಕ್ಕೆ ಜ್ಞಾನ ಅನ್ನೋದು ಒಂದು ಇದ್ದೇ ಇರುತ್ತೆ. ಹಾಗೆ ಜಾತಕದಲ್ಲಿ ದೋಷ ಅಂತಿದ್ರೆ ಶಾಂತಿ ಅನ್ನೋ ಪರಿಹಾರನೂ ಇದೆ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ದೈವಾನುಗ್ರಹ ಅನ್ನೋದೊಂದಿದೆಯಲ್ಲ. ಆ ದೈವಾನುಗ್ರಹಕ್ಕೆ ಪ್ರಾರ್ಥನೆ ಅನ್ನೋದೊಂದಿದೆಯಲ್ಲ. ಅದಿರ್ಲಿ, ನಮ್ ಗೋವಿಂದ ಭಟ್ಟ ಎಲ್ಲಿ ಹೋದ? ಗುರುಗಳನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಬೆಳಗ್ಗೆ ಹೋದವನು, ಇನ್ನೂ ಬಂದಿಲ್ಲ. ಒಟ್ಟಿಗೆ ಶಾಲೆ ಮುಗಿಸ್ಕೊಂಡು ಸಂಜೆಗೆ ಬರ್ತಾನೆ ಅಂತ ಕಾಣಿಸುತ್ತೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಅವನು ನಮ್ ಬಾಳೆಂಬಟ್ಟಂತರ ಅಲ್ಲ, ಅವನು ಪ್ರಪಂಚನೇ ಬೇರೆ ಅಂತ ಸೂರಪ್ಪ ಮತ್ತೆ ನಮ್ಮ ವಿಶ್ವಾರಾಧ್ಯರು ಹೇಳಿದ್ರಲ್ಲ. ಯಾವ ಪ್ರಪಂಚನೇ ಆಗಿರ್ಲಿ, ಹೊಟ್ಟೆ ಅನ್ನೋದೊಂದಿದೆಯಲ್ಲ. ನಮ್ಮ ಗೋವಿಂದನಿಗೆ ಅನ್ನದ ಹಸಿವಿಗಿಂತ ಜ್ಞಾನದ ಹಸಿವೇ ಹೆಚ್ಚಾಗಿದೆ. ಅಪ್ಪ, ಗುರುಗಳು ಬಂದಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗೋವಿಂದ. ಪಾಠ ಮುಗಿತೇನಪ್ಪ? ಇವತ್ತು ಗುರುಗಳು ನನ್ನ ಜೀವನದ ಹಾದಿಯನ್ನೇ ಬದಲಾಯಿಸುವಂತ ಪಾಠ ಹೇಳಿದ್ದಾರೆ. ಇನ್ನು ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸ್ಥಳದಲ್ಲಿ ಅಭ್ಯಾಸ ಮಾಡಬೇಕು ಅಷ್ಟೇ. ಅದಕ್ಕೆ ನಿಮ್ಮ ಅಪ್ಪಣೆ ಬೇಕು. ಇದೇನಪ್ಪ, ಹೊಸದಾಗಿ ಅಪ್ಪಣೆ ಕೇಳ್ತಾ ಇದೀಯಾ? ಹೌದು ತಾಯಿ, ಈ ಅಭ್ಯಾಸ ಬಹಳ ಕಠಿಣವಾದದ್ದು, ಗಹನವಾದದ್ದು. ಹಲವಾರು ವರ್ಷಗಳೇ ಅಭ್ಯಾಸ ಮಾಡಬೇಕು. ಹಲವಾರು ವರ್ಷಗಳೇ? ಹೌದು ಭಟ್ರೆ, ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದ ಅಪ್ಪಣೆ ಬೇಕಾಗಿದೆ. ನಮ್ಮ ಅಪ್ಪಣೆ? ಅಪ್ಪ, ಭವದ ವಿದ್ಯೆಗಿಂತ ಶಿವನ ವಿದ್ಯೆ ಶ್ರೇಷ್ಠ ಅಂತ ಗುರುಗಳು ನಂಗೆ ಹೇಳಿದ್ರು. ಈಗ ಅದನ್ನ ಸಾಧಿಸಲು ಕಾಡಿನಲ್ಲಿ ಹೋಗಿ ಧ್ಯಾನ ಮಾಡೋಣ ಅಂತಿದ್ದೀನಿ. ನೀನು ಸನ್ಯಾಸಿ ಆಗ್ಬೇಕು ಅಂತ ಇದೆಯೇನಪ್ಪ? ಇಲ್ಲ ತಾಯಿ, ಪ್ರಾಪಂಚಿಕ ವಿಷಯಗಳತ್ತ ಗಮನ ಕೊಡದೆ ತನ್ನ ಜೀವನನ ಸಾರ್ಥಕ ಪಡಿಸ್ಕೋಬೇಕು ಅಂತ ಇವನ ಆಸೆ. ಇಹದಲ್ಲಿದ್ದುಕೊಂಡೇ ಪರವನ್ನು ಕಾಣುವಂತ ಆಸೆ. ಅದಕ್ಕೇನಂತೆ, ಮನೆಯಲ್ಲಿದ್ದುಕೊಂಡೇ ಭಗವಂತನ ಧ್ಯಾನ ಮಾಡಬಹುದಲ್ಲ ಗುರುಗಳೇ? ಮನೆಯಲ್ಲಿದ್ದು ಮನವನ್ನು ಗೆಲ್ಲುವುದು ಕಷ್ಟ, ಗುಡ್ಡಗಾಡುಗಳಲ್ಲಾದರೆ ಯಾವ ಬಂಧನವೂ ಇರೋದಿಲ್ಲ. ಇದೆಲ್ಲ ನಿನಗೆ ಯಾಕಪ್ಪ? ನೀನೇನೇ ಪೂಜೆ ಮಾಡು, ಏನೇ ಧ್ಯಾನ ಮಾಡು, ಅದನ್ನ ಇಲ್ಲಿದ್ಕೊಂಡೇ ಮಾಡು. ನಾವ್ಯಾರು ನಿಮ್ ದಾರಿಗೆ ಅಡ್ಡ ಬರೋದಿಲ್ಲ. ನೀವ್ ಯಾರು ಪ್ರತ್ಯಕ್ಷವಾಗಿ ಅಡ್ಡಿ ಮಾಡದೇ ಇದ್ರು ಪರೋಕ್ಷವಾಗಿ ನಿಮ್ಮ ಪ್ರೀತಿ, ವಾತ್ಸಲ್ಯ, ಮಮತೆ
ಅಡ್ಡಿಯಾಗಿ ಬರೋದಿಲ್ವೇನಮ್ಮ? ಅದಕ್ಕೆ ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡಬೇಕು ಅಂತಿದ್ದೀನಿ. ಗೋವಿಂದು, ಈ ಮನೆಯಲ್ಲಿ ನಿನ್ನ ಧ್ಯಾನಕ್ಕೆ ಅಡ್ಡಿ ಆಗುತ್ತೆ ಅನಿಸಿದ್ರೆ, ನಮ್ಮ ತಂದೆ ಆ ಕಾಲದಲ್ಲಿ ಕಟ್ಟಿರೋ ಚಿಕ್ಕದಾದ ಮನೆ ಇದೆಯಲ್ಲ, ಅಲ್ಲಿ ನಿನಗೆ ಬೇಕಾದ ಎಲ್ಲ ವ್ಯವಸ್ಥೆನು ನಾನು ಮಾಡ್ಕೊಡ್ತೀನಿ. ಆ ಮನೆ ಹಾಳು ಬಿದ್ದಿದೆಯಲ್ಲ ಅಮ್ಮ, ನಮ್ ದೇಹ ಕೂಡ ಒಂದಲ್ಲ ಒಂದಿನ ಹಾಳು ಬೀಳೋದೇ ಅಲ್ವೇ? ಅದು ಹಾಳು ಬೀಳಕ್ ಮುಂಚೆನೆ ಗಟ್ಟಿ ಮಾಡ್ಕೋಬೇಕು. ಭಟ್ರೆ, ನಿಮ್ಮ ಮಗಂದು ಯೋಗ ಜಾತಕ ಅಂತ ಆ ದಿನಾನೇ ಹೇಳಿದ್ದೆ, ಅವನ ಆಸೆಗೆ ಮಣ್ಣು ಹಾಕ್ಬೇಡಿ. ಆದ್ರೂ ಇವನ್ನ ಬಿಟ್ಟು ನಾವ್ ಹೇಗ್ ಬಾಳೋದು? ನಾವಿರೋವರೆಗೂ ಅವನೆಲ್ಲೂ ಹೋಗಬೇಡ. ನಮ್ಮ ನಂತರ ಅವನ್ ಇಷ್ಟ ಬಂದಾಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಹೆತ್ತ ಕರುಳಿನ ತೊಳಲಾಟ ನನಗೂ ಗೊತ್ತು ತಾಯಿ. ನನ್ನನ್ನು ಸಹ ನನ್ನ ತಂದೆ ತಾಯಿಗಳು ಹೀಗೆ ತಡೆದಿದ್ದರು. ಆದ್ರೂ ನೀವೀಗ ಸಂಸಾರದಲ್ಲಿ ಇದ್ಕೊಂಡು ಜ್ಞಾನಿಗಳಾಗಿರ್ಬೇ, ಇವನು ನಿಮ್ ಹಾಗೆ ಸಾಧನೆ ಮಾಡಿದ್ರೆ ಆಗೋದಿಲ್ವೇ ಗುರುಗಳೇ? ನಿಮ್ಮ ದೃಷ್ಟಿಯಲ್ಲಿ ಹಾಗೆ ಕಾಣುತ್ತೆ, ನನ್ನ ದೃಷ್ಟಿಯಲ್ಲಿ ನಾನು ಸಂಸಾರದಲ್ಲಿ ಸಂಪೂರ್ಣ ಸೋತಿದ್ದೇನೆ. ನನ್ನಿಂದಾಗದ ಕಾರ್ಯ ನನ್ನ ಶಿಷ್ಯನಿಂದ ಆಗೋದಾದ್ರೆ ಈ ಜೀವ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೆ. ಗುರುಗಳೇ, ಇವನಿಲ್ಲದೆ ನಾವು ತಾನು ಹೇಗೆ ಸುಖವಾಗಿ ಬಾಳೋದಕ್ಕಾಗುತ್ತೆ ನೀವೇ ಹೇಳಿ. ಮಾರ್ಕಂಡೇಯನನ್ನು ಅವನ ತಂದೆ ತಾಯಿಗಳು ಮನೆ ಬಿಟ್ಟು ಹೋಗಬೇಡವೆಂದು ಹೇಳಿದ್ದಿದ್ರೆ ಆತ ಮರಣವನ್ನೂ ಗೆಲ್ಲುತ್ತಿರಲಿಲ್ಲ, ಚಿರಂಜೀವಿಯೂ ಆಗುತ್ತಿರಲಿಲ್ಲ. ನಿಜ, ಆದ್ರೆ ಅದು ಆ ಕಾಲ. ಧ್ರುವಕುಮಾರನನ್ನು ಆತನ ತಾಯಿ ತಪಸ್ಸಿಗೆ ಕಳುಹಿಸದೇ ಇದ್ದಿದ್ದರೆ ಧ್ರುವನಿಗೆ ನಕ್ಷತ್ರ ಪದವಿ ಸಿಕ್ಕುತ್ತಿರಲಿಲ್ಲ. ಪುರಾಣಗಳು ಓದೋಕೆ ಕೇಳೋಕೆ ಚೆನ್ನಾಗಿರುತ್ತೆ. ಪುರಾಣವೆಂದರೆ ಹಳೆಯದು ಅಂತ ಅರ್ಥವಲ್ಲ ತಾಯಿ. ಪುರ ನಭವತಿ ಅಂದ್ರೆ ಹಳೆಯದಾಗದೇ ಇರೋದು ಅಂತ ಅರ್ಥ. ಅವು ಹಳೆಯದೇ ಆಗಿದ್ದಿದ್ರೆ ನಾವು ಇಂದಿಗೂ ಪುರಾಣಗಳನ್ನು ಓದುತ್ತಿರಲಿಲ್ಲ. ಪ್ರಹ್ಲಾದ, ನಚಿಕೇತ ಇವರೆಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನ ಸಾಕ್ಷಾತ್ಕಾರ ಪಡೆಯಲಿಲ್ಲವೇ? ಅಮ್ಮ, ಶಂಕರಾಚಾರ್ಯರ ತಾಯಿ ಸ್ವತಃ ಒಪ್ಪಿಕೊಳ್ಳದಿದ್ದರೆ ಶಂಕರಾಚಾರ್ಯರು ಜಗದ್ಗುರುಗಳಾಗುತ್ತಿರಲಿಲ್ಲ. ತಾಯಿ, ನೀವಿಬ್ಬರು ದೊಡ್ಡ ಮನಸ್ಸು ಮಾಡಿ ಈ ನಿಮ್ಮ ಮಗನನ್ನು ಕಳಸ ಗ್ರಾಮಕ್ಕೆ ಜ್ಞಾನ ಕಳಶವನ್ನಾಗಿ ಮಾಡಿ. ಅಪ್ಪ, ನನ್ನ ಉದ್ಧಾರ, ನನ್ನ ಬಾಳಿನ ಧ್ಯೇಯ ಎರಡೂ ನಿಮ್ಮ ಪಾದಗಳಲ್ಲಿವೆ. ಆ ದಿನ ಬರಿಗೈಯಿಂದ ಮನೆ ಬಿಟ್ಟು ಹೊರಗೆ ಹೋದ ನಮ್ಮ ಗೋವಿಂದ ಯಾವ ರೀತಿ ಧಾನ್ಯದ ರಾಶಿಯ ಜೊತೆಗೆ ಹಿಂದಿರುಗಿ ಬಂದನೋ ಅದೇ ರೀತಿ ಈಗ ಜ್ಞಾನದ ರಾಶಿಯ ಜೊತೆಗೆ ಹಿಂದಿರುಗಿ ಬರುತ್ತಾನೆ. ಆಗಲಿ ಆಗಲಿ ಮಗು, ಶಿವನಿಚ್ಛೆ ಇದ್ದಂತಾಗಲಿ. ಹೋಗಿ ಬಾ ಕಂದ, ಹೋಗಿ ಬಾ. ಈ ಲೋಕವನ್ನು ನನಗೆ ತೋರಿಸಿದ ನೀವೇ, ಈ ದಿನ ಅರಿವಿನ ಲೋಕದ ದಾರಿಯನ್ನೂ ತೋರಿಸಬೇಕು. ಆ ದೇವರ ಕರುಣೆ ಸದಾ ನಿನ್ ಬಾಳಿಗೆ ನೆರಳಾಗಿರ್ಲಿ. ನಿನ್ನ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದು ಬಾ ಮಗು, ಯಶಸ್ಸನ್ನು ಪಡೆದಪ್ಪ.